नमस्कार, नान शर्मिता शेट्टी। बेंगळूरल्ली मत्तोंदु अमानवीय घटने संभविसिदे। रस्तेयल्ली मलगिद्द नायि मेले व्यक्ति कारन्न हच्चिद्दाने। मुत्तुराय नगरद सप्तगिरि रेसिडेन्सी मुंभागदल्ली ई घटने नडेदिरोदु। इदे मोदलेनल्ल बेंगळूरल्ली ई तरद घटने आगिरोदु। अंद्रे एष्टु मृगीय वर्तने तोरुत्तारे, अमानवीयवागि वर्तिसुत्तारे अन्नोदक्के पदे पदे उदाहरणेगळु बेंगळूरल्ली एस्पेशली सिग्ता इदे। रस्तेयल्ली तन्पाडिगे नायि मलगिरुत्ते। हौदु, रस्ते अड्डलागि मलगिद्रे वाहन सवारि किरिकिरि आगुत्ते। आ संदर्भदल्ली स्वल्प स्लो माडि हार्न माडिद्रे नायि एद्दु होगुत्तल्ल। अदन्न बिट्टु ई तर नायि मेले हच्चोदु अवर विकृत मनोभावन तोरिसुत्ते। ज्ञानभारति पोलीस ठाना व्याप्तियल्ली नडेदिरुवंत घटने आ फुटेज गमनिसुत्ता इद्दीवि। जनवरि 7ने तारीखु अंद्रे शनिवार बेळगे 11 गंटे सुमारिगे नडेदिरुवंत घटने इदु। KA05MP5836 नंबर ना कार ना व्यक्ति नाय मेल हच्चिदाने। स्थळीयरिंद ई बग्गे ज्ञानभारती पोलीस ठाणेयल्लि दूरु दाखलागिदे। दृश्यदल्लि तोरिस्ता इद्दीवि नोडि, आ कार स्लो आगे बंदिदे, तीरा फास्ट आगिरलिल्ल। सो अदन्न अवॉइड माडक आगलिल्ल। अंत टाइम नल्लि ई तर नाय मेल हच्चिकोंडु होगिद्रे अल्लि कंट्रोल माडक आगिल्लप्प, ओंदु वालिड पॉइंट इत्तु अंत हेळबहुदु। बट कार स्लो आगे बंदिदे, ओंदु हार्न माडिद्रु आ नायि एद्दु होग्तित्तु पक्कक्के। बट इल्लि अमानवीय वर्तनेयन्न, मृगीय वर्तनेयन्न आ व्यक्ति तोरिदाने। रस्तेयल्लि मलगिद्द नायि मेले कारन्न हत्तिसिकोंडु होगिदाने। कनिष्ठ ओंदु सौजन्यक्कू निल्लिसिल्ल, अंद्रे बेकु अंतले ई तर माडिरोदु स्पष्टवागि गोत्तागुत्तिदे। अल्लोंदु टर्निंग इदे, टर्निंग इंद बंदंत कार तुंबा स्लो आगे मूव आगि बंदिदे, तुंबा फास्ट आगे इरलिल्ल। ಬೇಕು ಅಂತ ನಾಯಿ ಮೇಲೆ ಹತ್ತಿಸ್ಕೊಂಡು ಹೋಗಿರೋದು। KA05MP5836 ನಂಬರಿನ ಕಾರ್ ಗ ಸ್ಥಳೀಯರು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ। ಇನ್ನು ಬೆಂಗಳೂರಲ್ಲಿ ಪದೇ ಪದೇ ಬೀದಿ ನಾಯಿಗಳ ಮೇಲೆ ವಾಹನಗಳು ಹತ್ತುವಂತ ಪ್ರಕರಣಗಳು ವರದಿ ಆಗ್ತಾಲೇ ಇವೆ। ಒಂದು ವರ್ಷದಲ್ಲಿ 6 ರಿಂದ 7 ಪ್ರಕರಣಗಳು ವರದಿ ಆಗ್ತಾ ಇವೆ। ಇನ್ನು ನಾಯಿ ಮೇಲೆ ಕಾರ್ ಹತ್ತಿ ಅಮಾನುಷವಾಗಿ ಕೊಲ್ಲಲಾಗ್ತಾ ಇದೆ। ಇವುಗಳಲ್ಲಿ ಕೆಲ ಪ್ರಕರಣಗಳ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗೋದಾದ್ರೆ, ನೀವು ನ್ಯೂಸ್ 18 ಅಲ್ಲೂ ಫಾಲೋ ಮಾಡಿರ್ತೀರಾ, ಯಾವ ಯಾವ ತರ ಕಾರನ್ನ ಹತ್ತಿದ್ದಾರೆ, ವಿಕೃತಿಯನ್ನ ಮೆರೆದಿದ್ದಾರೆ ಅಂತ। ಬೀದಿ ನಾಯಿ ಮೇಲೆ ಕಾರ್ ಹತ್ತಿ ವಿಕೃತಿಯನ್ನ ಮೆರೆದಿದ್ದು ಕೇಸ್ ನಂಬರ್ 1 ಜನವರಿ 26 2022। ಕಳೆದ ವರ್ಷ ಉದ್ಯಮಿ ಆದಿಕೇಶವಳು ಮೊಮ್ಮಗನಿಂದ ಈ ಕೃತ್ಯ ಆಗಿತ್ತು। ಜಯನಗರ 1ನೇ ಬ್ಲಾಕ್ ನಲ್ಲಿ ನಡೆದಿದ್ದಂತ ಘಟನೆ। ಇದು ಜನವರಿ 31 ಕ್ಕೆ ನಾಯಿ ಲಾರಾ ಮೃತದೇಹ ಪತ್ತೆಯಾಗಿತ್ತು। ಸುಮನಹಳ್ಳಿ ಚಿತಾಗಾರಕ್ಕೆ ಶ್ವಾನ ಲಾರಾ ತಗೊಂಡು ಹೋಗಿ ಅಂತ್ಯಕ್ರಿಯೆ ಮಾಡಿದ್ರು। ಅಂತ್ಯಕ್ರಿಯೆಯಲ್ಲಿ ನಟಿ ರಮ್ಯಾ ಅವರು ಕೂಡ ಪಾಲ್ಗೊಂಡಿದ್ರು ಮತ್ತೆ ದೊಡ್ಡ ಮಟ್ಟದಲ್ಲಿ ಈ ಘಟನೆಯನ್ನ ಅವರು ಖಂಡಿಸಿದ್ರು। ಇನ್ನು 2ನೇ ಕೇಸ್ ಫೆಬ್ರವರಿಯಲ್ಲಿ ಆಗಿತ್ತು। ಕಳೆದ ವರ್ಷ 6ನೇ ತಾರೀಕು ಬೆಂಗಳೂರಿನ ಕಾಕ್ಟೌನ್ ರಸ್ತೆಯಲ್ಲಿ ಅಪಘಾತ ಸಂಭವಿಸಿತು। ಬೀದಿ ನಾಯಿ ಮೇಲೆ ಕಾರನ್ನ ಹತ್ತಿ ಎಸ್ಕೇಪ್ ಆಗಿದ್ದ ಅಪರಿಚಿತ, ಸಿಸಿಟಿವಿ ಕ್ಯಾಮೆರಾದಲ್ಲಿ ಆ ದೃಶ್ಯ ಸೆರೆಯಾಗಿತ್ತು। ಓಡಾಡ್ತಾ ಇದ್ದ ನಾಯಿಯನ್ನ ಸ್ಥಳೀಯರು ಆ ಟೈಮ್ನಲ್ಲಿ ರಕ್ಷಣೆ ಮಾಡಿದ್ರು। ಇನ್ನು ಕೇಸ್ ನಂಬರ್ 3 ಕಳೆದ ವರ್ಷ ಏಪ್ರಿಲ್ 19ನೇ ತಾರೀಕು ನಡೆದಿತ್ತು। ನಾಯಿ ಮೇಲೆ ಕಾರನ್ನ ಹತ್ತಿದಂತ ವ್ಯಕ್ತಿ ಪರಾರಿಯಾಗಿದ। ಜ್ಞಾನಭಾರತಿ ಠಾಣೆ ವ್ಯಾಪ್ತಿಯಲ್ಲೇ ನಡೆದಿತ್ತು ಈ ಘಟನೆ ಕೂಡ। ನಡು ರಸ್ತೆಯಲ್ಲೇ ವಿಲವಿಲ ಅಂತ ಒದ್ದಾಡಿ ಆ ನಾಯಿ ಮೃತಪಟ್ಟಿತ್ತು। ಸ್ಥಳೀಯರ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿತ್ತು। ಇನ್ನು 4ನೇ ಕೇಸ್ ಆಗಿದ್ದು ಕಳೆದ ವರ್ಷ ಜೂನ್ 15ನೇ ತಾರೀಕು। ಹರೀಶ್ ಅನ್ನೋರ ಸಾಕು ನಾಯಿಗೆ ಕಾರನ್ನ ಹತ್ತಿದ ವ್ಯಕ್ತಿ ಬೆಂಗಳೂರಿನ ಅಂದ್ರಹಳ್ಳಿಯಲ್ಲಿ ನಡೆದಿದ್ದಂತ ಘಟನೆ। ಕೂಡಲೇ ಕಾರನ್ನ ನಾಯಿ ಮಾಲೀಕ ಹಿಡಿದಿದ್ರು, ಅದೇ ಕಾರಲ್ಲಿ ನಾಯಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು। ಕಾರ್ ಚಾಲಕನ ವಿರುದ್ಧ ಹರೀಶ್ ಅಂದ್ರೆ ನಾಯಿ ಸಾಕಿದ್ರಲ್ಲ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು। ಇನ್ನು 5ನೇ ಕೇಸ್ ನೋಡೋದಾದ್ರೆ ನವೆಂಬರ್ 7ನೇ ತಾರೀಕು ಕಳೆದ ವರ್ಷ ಆಗಿತ್ತು। ಮಲಗಿದ್ದ ಬೀದಿ ನಾಯಿ ಮೇಲೆ ಕಾರನ್ನ ಹತ್ತಿ ವಿಕೃತಿಯನ್ನ ಇಲ್ಲೂ ಮೆರೆಯಲಾಗಿತ್ತು। ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿ ನಡೆದಿದ್ದಂತ ಘಟನೆ। ನಾಗರಬಾವಿ ವೆಟರ್ನಿಟಿ ಆಸ್ಪತ್ರೆ ಹತ್ತಲ ನಾಯಿಗೆ ವೆಟರ್ನಿಟಿ ಹಾಸ್ಪಿಟಲ್ ಅಲ್ಲಿ ನಾಯಿಗೆ ಚಿಕಿತ್ಸೆ ಕೊಟ್ಟಿದ್ರು। ಇನ್ನು ತಾವರ್ಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು। ಆರೋಪಿ ರಾಜು ಎಂಬಾತನನ್ನ ಬಂಧಿಸಲಾಗಿತ್ತು। ಇನ್ನು 6ನೇ ಕೇಸ್ ಅನ್ನು ನಾವು ನೋಡೋದಾದ್ರೆ ಅದು ಜನವರಿ 7ನೇ ತಾರೀಕು ಇದೇ ವರ್ಷ, ಅಂದ್ರೆ ಈ ಕೇಸ್ ಹೇಳ್ತಾ ಇದೀವಲ್ಲ ನಾವು, ಪರ್ಟಿಕ್ಯುಲರ್ ಆಗಿ ಸಿಸಿಟಿವಿ ಫುಟೇಜ್ ಅನ್ನು ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದೀವಿ। ಇದು ಬೆಂಗಳೂರಲ್ಲಿ ನಡೆದಿರುವಂತ ಮತ್ತೊಂದು ಅಮಾನವೀಯ ಘಟನೆ। ರಸ್ತೆಯಲ್ಲಿ ಮಲಗಿದ ನಾಯಿ ಮೇಲೆ ಕಾರನ್ನ ಹತ್ತಿದಾನೆ ವ್ಯಕ್ತಿ। ಮುತ್ತುರಾಯ ನಗರದ ಸಪ್ತಗಿರಿ ರೆಸಿಡೆನ್ಸಿ ಮುಂಭಾಗದಲ್ಲಿ ಘಟನೆ ನಡೆದಿರೋದು। ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಈ ಘಟನೆ ನಡೆದಿರೋದು। KA05MP5836 ಅನ್ನೋ ನಂಬರ್ನ ಕಾರ್ ಹತ್ತಿರೋದು ವ್ಯಕ್ತಿ। ಇನ್ನು ರಮ್ಯಾ ಅವರ ಬಗ್ಗೆ ಆಗಲೇ ಹೇಳ್ತಾ ಇದ್ವಿ, ಈ ಆದಿಕೇಶವಳು ಮೊಮ್ಮಗ ಕೃತ್ಯ ಮಾಡಿದ್ನಲ್ಲ ಜನವರಿ 26ನೇ ತಾರೀಕು 2022 ರಲ್ಲಿ
ಆ ನಾಯಿ ಹೆಸರು ಲಾರಾ ಅಂತ ಅದಕ್ಕೆ ಹೆಸರನ್ನ ಇಟ್ಟಿದ್ರು ಸುಮನಹಳ್ಳಿ ಚಿತಾಗಾರಕ್ಕೆ ಆ ಲಾರಾ ಅಂತ್ಯಕ್ರಿಯೆ ಮಾಡಿದಂತ ಟೈಮ್ನಲ್ಲೂ ರಮ್ಯಾ ಅವರು ಬಂದಿದ್ರು ಮತ್ತೆ ಈ ಘಟನೆಯನ್ನ ಅವರು ಅತ್ಯುಗ್ರವಾಗಿ ಖಂಡಿಸಿದ್ರು ಇಂತ ಘಟನೆಗಳು ನಡೆಯಬಾರದು ಮನುಷ್ಯತ್ವ ಅವರಿಗೆ ಇದೆಯಾ ಇಲ್ಲವಾ ಅಂತ ಹೇಳಿ ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಆಶಿಕ್ ಮುಲ್ಕಿ ಪದೇ ಪದೇ ಇಂತ ಘಟನೆಗಳು ಬೆಂಗಳೂರಲ್ಲಿ ಆಗ್ತಲೇ ಇದೆ ಆ ವಿಕೃತಿ ಎಂತದ್ದು ಆ ಮನಸ್ಥಿತಿ ಎಂತದ್ದು ಅನ್ನೋದನ್ನ ಇದು ತೋರಿಸುತ್ತೆ ಆದ್ರೆ ಇಲ್ಲಿ ಫಾಸ್ಟ್ ಆಗಿ ಏನು ಕಾರ್ ಬಂದಿಲ್ಲ ಅಟ್ ಲೀಸ್ಟ್ ಅವರೊಂದು ಬ್ರೇಕ್ ಹಾಕಿ ಹಾರ್ನ್ ಮಾಡಿದ್ರು ಸಾಕಾಗ್ತಿತ್ತು ನಾಯಿ ಪಕ್ಕಕ್ಕೆ ಹೋಗ್ತಾ ಇತ್ತು ಅಂದ್ರೆ ಈ ವ್ಯಕ್ತಿ ಯಾರು ಏನು ಎತ್ತ ಏನು ಇನ್ಫರ್ಮೇಷನ್ ಸಿಗ್ತಾ ಇದೆ ಶರ್ಮಿತಾ ನಿಜಕ್ಕೂ ಇದು ಅಮಾನವೀಯ ಘಟನೆನೇ ಒಂದು ಸ್ವಲ್ಪ ಒಂದು 2 3 ಸೆಕೆಂಡ್ ಕೂಡ ಆ ಕಾರ್ ಚಾಲಕ ತಾಳಿದ್ರೆ ಆ ಬಡಜೀವ ಏನು ಅಂದ್ರೆ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಇಲ್ಲದೆ ಬದುಕುಳಿತಾ ಇತ್ತು ಆದ್ರೆ ಇಲ್ಲಿ ನಡೆದಿರುವಂತಹ ಘಟನೆ ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾ ಅದೇ ರೀತಿ ಸ್ಥಳೀಯರಲ್ಲೂ ಕೂಡ ಬಹಳ ನೋವನ್ನು ಉಂಟು ಮಾಡಿರುವಂತದ್ದು ಈ ರೀತಿಯಾಗಿರುವಂತಹ ಮನಸ್ಥಿತಿ ಪದೇ ಪದೇ ಬೆಂಗಳೂರಿನಲ್ಲಿ ನಮ್ಗೆ ಕಾಣಬೇಕು ಸಿಗುತ್ತೆ ಕಳೆದ ಒಂದು 2 ವರ್ಷದ ಗ್ರಾಫ್ ನೋಡಿದ್ರು ಕೂಡ ಸುಮಾರು 10ಕ್ಕೂ ಅಧಿಕ ನಾಯಿಗಳು ಈ ರೀತಿಯಾಗಿ ಕಾರ್ ಟೈರ್ಗೆ ಸಿಲುಕಿಕೊಂಡು ಸಾವನ್ನಪ್ಪಿರುವಂತ ಘಟನೆ ಇದೇ ಬೆಂಗಳೂರಿನಲ್ಲಿ ನಡೆದಿದೆ ನಿಜಕ್ಕೂ ಇದೊಂದು ವಿಕೃತಿ ಇರುವಂತ ಒಂದು ಮನಸ್ಥಿತಿ ಅಲ್ಲಿ ನಾವು ಸಿಸಿಟಿವಿ ಈ ಒಂದು ನಿರ್ದಿಷ್ಟ ಘಟನೆ ಬಗ್ಗೆ ಮಾತಾಡದಿದ್ರು ಕೂಡ ಆ ಸಿಸಿಟಿವಿಯಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಬಹಳ ನಿಧಾನವಾಗಿ ಬರ್ತಾ ಇತ್ತು ಕಾರು ಇನ್ನೇನು ಒಂದು ಸೆಕೆಂಡ್ ಅಥವಾ ಪಕ್ಕದಲ್ಲಿ ಬಹಳ ಜಾಗ ಇತ್ತು ಅಲ್ಲೂ ಕೂಡ ಹೋಗ್ಬೋದಿತ್ತು ಆದ್ರೆ ಅದು ಯಾವ್ದನ್ನು ಕೂಡ ಆ ಭೂಪ ಮಾಡ್ಲಿಲ್ಲ ನೇರವಾಗಿ ಆ ನಾಯಿ ಮೇಲೆನೆ ಕಾರ್ ಹತ್ತಿಸ್ಕೊಂಡು ನಿಜಕ್ಕೂ ಆ ಸಿಸಿಟಿವಿಯಲ್ಲಿ ಸರಿಯಾಗಿರುವ ಒಂದು ದೃಶ್ಯ ಏನಿದೆ ನಾಯಿ ಆ ಕಾರು ಹತ್ತುತ್ತಾ ಇದ್ದಂಗೆ ಆ ನಡು ರಸ್ತೆಯಲ್ಲಿ ತಡೆಪಡಿಸುತ್ತೆ ಕಿರಿಚಾಡುತ್ತೆ ಬೊಗಳುತ್ತೆ ಆದ್ರೂ ಯಾವುದೇ ರೀತಿಯಾಗಿರುವಂತಹ ಸಹಾಯ ಸುಮಾರು 1.5 ನಿಮಿಷಗಳ ಕಾಲ ಎಲ್ಲಿಂದನೂ ಸಿಗಲ್ಲ ಒಂದು ಆ ಒಂದು ಬಹಳ ನೋವಿನ ಸಂಗತಿ ಇದು ಇದೀಗ ಬಹಳ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇರೋದು ಮತ್ತೆ ಮುಖ್ಯವಾಗಿ BBMP ಮತ್ತೆ ಪೊಲೀಸ್ ಆ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಇದಕ್ಕಂತೇ ವಿಶೇಷವಾಗಿರುವಂತ ಕಾನೂನುಗಳಿದೆ ಅದ್ರ ಪ್ರಕಾರ ಇದ್ರ ವಿರುದ್ಧ ತನಿಖೆ ಆಗ್ಬೇಕು ಅನ್ನುವಂಥದ್ದು ಈಗ ಸ್ಥಳೀಯರ ಒಂದು ಬೇಡಿಕೆ ಜೊತೆಗೆ ಈ ಒಂದು ಘಟನೆ ಏನ್ ನಡೆದಿದೆ ಮುತ್ತುರಾಯನಗರದ ಸಿಸಿಟಿವಿ ಫುಟೇಜ್ ಅಲ್ಲೇ ಅಬ್ಸರ್ವ್ ಮಾಡ್ತಾ ಇದೀವಿ ಆ ಕಾರ್ ಹತ್ತಿ ಹೋದ ಮೇಲೆ ಆ ನಾಯಿ ಒದ್ದಾಡ್ತಾ ಇದೆ ಬಹುತೇಕ ಪ್ರಕರಣದಲ್ಲಿ ನಾಯಿ ಮೃತಪಟ್ಟಿರೋದೇ ನಾವು ನೋಡ್ತಾ ಇರೋದು ಅಂದ್ರೆ ಇಂತಹ ಘಟನೆಗಳು ಸಂಭವಿಸಿದಂತ ಸಂದರ್ಭದಲ್ಲಿ ಈ ನಾಯಿ ಕಂಡೀಷನ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಈಗ ಖಂಡಿತ ಶರ್ಮಿತಾ ಈ ನಾಯಿಯ ಜೀವಕ್ಕೆ ಯಾವುದೇ ರೀತಿಯಾಗಿರುವಂತಹ ಕುತ್ತು ಬಂದಿಲ್ಲ ಆದ್ರೆ ಇದರ ಆ ಕಾರು ಹತ್ತಿರುವಂತ ನಾಯಿಯ ಕಾಲ ಏನಿದೆ ಆ ಕಾಲ್ ಮೂಳೆ ಇದೀಗ ಮುರಿದಿದೆ ಅಂತ ಇದನ್ನ ಆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವಂತ ರಮೇಶ್ ಅವರು ನಮಗೆ ತಿಳಿಸ್ತಾ ಇರುವಂತದ್ದು ಆ ಮೂಳೆ ಇನ್ನು ಆ ನಾಯಿಗೆ ಅಂದ್ರೆ ಯಥಾಸ್ಥಿತಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಒಂದು ಕಾಲಿನ ಮೂಳೆ ಸಂಪೂರ್ಣವಾಗಿ ಪುಡಿ ಪುಡಿ ಆಗಿದೆ ಹೀಗಾಗಿ ಅವ್ರ ವಿರುದ್ಧ ಏನು ಕ್ರಮವನ್ನ ತೆಗೆದುಕೊಳ್ಬೇಕು ಏನು ಏನು ಅನಿಮಲ್ ಆಕ್ಟ್ ಇದೆ ಅದ್ರ ಪ್ರಕಾರನೇ ಆ ಪ್ರಾಣಿ ದಯಾ ಸಂಘ ಕಾರ್ ನಂಬರ್ ಕೂಡ ಸಿಕ್ಕಿರೋದ್ರಿಂದ ಆ ವ್ಯಕ್ತಿಯನ್ನ ಫೈಂಡ್ ಔಟ್ ಮಾಡೋದು ಅಷ್ಟೊಂದು ಕಷ್ಟದ ಕೆಲಸ ಆಗ್ಲಿಕ್ಕಿಲ್ಲ ಆಶಿಕ್ ಮುಲ್ಕಿ ಅದ್ ಯಾರಿಗೆ ಸಂಬಂಧಪಟ್ಟಿದ್ ಕಾರ್ ಓನರ್ ಯಾರು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಕ್ಕಿದ್ಯಾ ಅದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾಗಿರುವಂತಹ ಮಾಹಿತಿ ಸಿಕ್ಕಿಲ್ಲ ಶರ್ಮಿತ ಆದ್ರೆ ನೀವ್ ಹೇಳಿದ ಖಂಡಿತ ಕಾರ್ ನಂಬರ್ ಇದೆ ಅಂದ್ಮೇಲೆ ಅದನ್ನ ಕಾರ್ ಆ ಚಾಲಕ ಅಥವಾ ಕಾರ್ ನ ಮಾಲೀಕ ಯಾರು ಇದೆಲ್ಲವೂ ಕೂಡ ಬಹಳ ಸಲೀಸಾಗಿ ಪೊಲೀಸ್ ಅಧಿಕಾರಿಗಳಿಗೆ ಪತ್ತೆ ಹಚ್ಚಬಹುದು ಆದ್ರೆ ಇನ್ನು 2 ದಿನ ಆಗಿದ್ರೂ ಕೂಡ ಇದ್ರ ಬಗ್ಗೆ ಪೊಲೀಸರು ಕೂಡ ಅಷ್ಟೊಂದು ಏನು ಗಮನ ಹರಿಸಿಲ್ಲ ಅಂತ ಕಾಣುತ್ತೆ ಶರ್ಮಿತ ಆಶಿಕ್ ತುಂಬಾ ಸಲ ಏನಾಗುತ್ತೆ ಈ ತರ ಬೀದಿ ನಾಯಿಗಳು ಅಲ್ಲಲ್ಲೇ ಕಚ್ಚಾಟ ಮಾಡ್ಕೊಳ್ಳೋದು ಅಥವಾ ಸಡನ್ ಆಗಿ ಅಡ್ಡ ಬರೋದು ಅಂತ ಸಂದರ್ಭನೂ ನಾವು ನೋಡಿದೀವಿ ತೀರಾ ನಾಯಿ ಕಾಟ ಇರುವಂತ ಏರಿಯಾಗಳು ಅಥವಾ ರಸ್ತೆಗಳು ಇವೆ ಇಲ್ಲ ಅಂತಲ್ಲ ಸ್ಥಳೀಯರು ಇದ್ರ ಬಗ್ಗೆ ಏನ್ ಹೇಳ್ಕೊಂಡಿದ್ದಾರೆ ಅಂದ್ರೆ ಒಂದು ಅಮಾನವೀಯ ಘಟನೆ ಇಲ್ಲ ಆಗಿದೆ ವಿಕೃತಿಯನ್ನ ಆತ ಮೆರೆದಿದ್ದಾನೆ ಹೌದು ಖಂಡಿತ ಶರ್ಮಿತ್ ಈ ಒಂದು ಘಟನೆ ಈಗ ಈ ಘಟನೆ ಎಲ್ಲಿ ನಡೆದಿದೆ ಮುತ್ತುರಾಯನಗರದ ಸಪ್ತಗಿರಿ ರೆಸಿಡೆನ್ಸಿ ಇದೇ ಜಾಗದಲ್ಲಿ ಕಳೆದ ಒಂದು 3-4 ತಿಂಗಳ ಹಿಂದೆ ಕೂಡ ಇದೇ ಜಾಗದಲ್ಲಿ ನಡೆದಿತ್ತು ಈ ವೇಳೆ ಕೂಡ ಇದೇ ರೀತಿಯಾಗಿ ಅಲ್ಲಿ ನಾಯಿ ಆ ಸಂದರ್ಭದಲ್ಲಿ ಪ್ರಾಣವನ್ನೇ ಕಳೆದುಕೊಂಡ್ಬಿಟ್ಟಿತ್ತು ಆದ್ರೆ ಈ ಬಾರಿ ಯಾವುದೇ ರೀತಿಯಾಗಿರುವಂತ ಸಮಸ್ಯೆ ಪ್ರಾಣಕ್ಕೆ ಬಂದಿಲ್ಲ ಆದ್ರೂ ಕೂಡ ಪದೇ ಪದೇ ಇಂತ ಈ ಪರ್ಟಿಕ್ಯುಲರ್ ಆಗಿರುವಂತ ಜಾಗದಲ್ಲೇ ಈ ತರ ನಡೀತಾ ಇರೋದು ಬಹಳ ಖೇದಕರದ ವಿಚಾರ ಮತ್ತೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣುವಂತ ಅಗತ್ಯ ಕೂಡ ಇದೆ ಮತ್ತೆ ಏನು ಆ ರೆಸಿಡೆನ್ಸಿಯಲ್ ಏರಿಯಾ ಅದು ಅಲ್ಲಿ ಸಾಕಷ್ಟು ಸಾಕು ಪ್ರಾಣಿಗಳಿದಾವೆ ಸಾಕು ನಾಯಿಗಳಿದಾವೆ ಜೊತೆಗೆ ಬೀದಿ ನಾಯಿಗಳಿದಾವೆ ಎಲ್ಲವನ್ನೂ ಕೂಡ ಅಲ್ಲಿನ ಸ್ಥಳೀಯರು ಅದಕ್ಕೆ ತಿಂಡಿ ಹಾಕೋದು ಅಥವಾ ಅದಕ್ಕೆ ಬೇಕಾಗಿರುವಂತ ಫುಡ್ ಏನಿದೆ ಆಹಾರ ಏನಿದೆ ಅದನ್ನು ಕೂಡ ಕೊಡುವಂತದ್ದು ಮಾಡ್ತಾರೆ ತಮ್ಮ ಬೆಳಿಗ್ಗೆ ವಾಕಿಂಗ್ ಹೋಗುವಂತ ಸಂದರ್ಭದಲ್ಲಿ ತಮ್ಮ ಶ್ವಾನಗಳ ಜೊತೆ ಅದನ್ನು ಕೂಡ ತಮ್ಮದು ಅನ್ನೋ ತರದಲ್ಲಿ ಅಲ್ಲಿನ ಸ್ಥಳೀಯರು ಲೋಕಲೈಟ್ಸ್ ನೋಡ್ತಾರೆ ಹೀಗಾಗಿ ಅಲ್ಲಿನ ನಿವಾಸಿಗಳಿಗೆ ನಾಯಿ ಮೇಲೆ ಒಂದು ವಿಶೇಷವಾಗಿರುವಂತ ಪ್ರೀತಿ ಇದೆ ಹೀಗಾಗಿ ಇದನ್ನ ಈ ಒಂದು ಈ ರೀತಿಯಾಗಿರುವಂತ ಅಪಘಾತಗಳನ್ನ ನಾಯಿಯಿಂದ ನಾಯಿಗಳನ್ನ ತಪ್ಪಿಸ್ಕೋಬೇಕು ಅನ್ನುವಂತ ಒಂದು ಬೇಡಿಕೆ ಬಹಳ ಹಿಂದಿನಿಂದಲೂ ಬಂದಿತ್ತು ಜೊತೆಗೆ BBMPಯ ಏನು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇಂದನೂ ಕೂಡ ಸಾಕಷ್ಟು ಕ್ರಮಗಳು ಈ ಏರಿಯಾದಲ್ಲಿ ತೆಗೆದುಕೊಳ್ಳಲಾಗಿದೆ ಆದ್ರೂ ಕೂಡ ಪದೇ ಪದೇ ಈ ರೀತಿಯಾಗಿರುವಂತ ಘಟನೆಗಳು ಇದೇ ಜಾಗದಲ್ಲಿ ಮರುಕಳಿಸ್ತಾ ಇರುವಂತದ್ದು ನಿಜಕ್ಕೂ ಏನು ಖೇದಕರ ಶರ್ಮಿತಾ
ಫೈನ್ ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ ಬೆಂಗಳೂರಲ್ಲಿ ಮತ್ತೊಂದು ಅಮಾನವೀಯ ಘಟನೆ ಆಗಿದೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಜನವರಿ 7ನೇ ತಾರೀಕು ಬೆಳಗ್ಗೆ 11 ಗಂಟೆ ಸುಮಾರಿಗೆ ನಡೆದಿರುವಂತ ಘಟನೆ ಇದು ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ K05MP5836 ಈ ನಂಬರ್ನ ಕಾರನ್ನ ವ್ಯಕ್ತಿ ಆ ನಾಯಿ ಮೇಲೆ ಹತ್ತಿರೋದು ಬೀದಿ ನಾಯಿ ಮಲಗಿತ್ತು ತನ್ನ ಪಾಡಿಗೆ ತಾನು ಆ ವ್ಯಕ್ತಿ ಏನು ತೀರಾ ಫಾಸ್ಟ್ ಆಗಿ ಬಂದಿಲ್ಲ ಕಾರ್ ಡ್ರೈವ್ ಮಾಡ್ಕೊಂಡು ಆ ಟರ್ನಿಂಗ್ ಇಂದ ಬಂದವನು ತುಂಬಾ ಸ್ಲೋ ಆಗಿ ಮೂವ್ ಮಾಡಿದ್ದಾರೆ ಬಟ್ ನಾಯಿ ಮೇಲೆ ಹತ್ತಿಸ್ಕೊಂಡು ತಮ್ಮ ವಿಕೃತಿಯನ್ನ ಮೆರೆದಿದ್ದಾರೆ ಕಾರನ್ನ ಹತ್ತೋ ಮೂಲಕ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿ ಸೌಂಡ್ ಮಾಡ್ತಾ ಇದೆ ಗಿಫ್ಟ್ ಕೊಟ್ಟು ಆಣೆ ಮಾಡಿಸುವಂತ ವಿಡಿಯೋ ವೈರಲ್ ಆಗಿದೆ ಗಿಫ್ಟ್ ಕೊಟ್ಟವರು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರಂತೆ ಮತದಾರರಿಗೆ ಮಿಕ್ಸರ್ ಅಲ್ಲ ಕೊಡ್ತಾ ಇದ್ದಾರೆ ತಟ್ಟೆ ಲೋಟವನ್ನ ಕೊಡ್ತಿರುವಂತ ವಿಡಿಯೋ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ ಕೊಟ್ಟಾದ ಮೇಲೆ ತೆಂಗಿನಕಾಯಿ ಮೇಲೆ ಆಣೆ ಕೂಡ ಮಾಡಿಸ್ತಾ ಇದ್ದಾರೆ ಈ ಓಟಿನ ವಿಷಯವಾಗಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಮುಖಂಡ ಧನಂಜಯ್ ಜಾಧವ್ ಈ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಚೇಲಗಳು ಪ್ರತಿ ಮನೆಗೆ ಹೋಗಿ ಇತರ ಗಿಫ್ಟ್ ಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಆಣೆ ಮಾಡಿಸ್ತಾ ಇದ್ದಾರೆ ಅಂತ ಬೆಳಗಾವಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಧನಂಜಯ್ ಆರೋಪವನ್ನ ಮಾಡಿದ್ದಾರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಇದೆ ಫಸ್ಟ್ ಟೈಮ್ ಅಲ್ಲ ನಡೀತಾ ಇರೋದು ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಕೂಡ ಈ ತರ ಗಿಫ್ಟ್ ಕೊಡೋದೆಲ್ಲ ಜೋರಾಗಿ ನಡೀತಾ ಇರುತ್ತೆ ಮತ್ತೆ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಈಗ ಗಿಫ್ಟ್ ಕೊಟ್ಟು ಆಣೆ ಮಾಡಿಸಿದ್ದಾರೆ ಗಿಫ್ಟ್ ಗಳನ್ನು ಕೊಟ್ಟಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಚೇಲಾಗಳು ಅಂತ ಹೇಳಿ ಬಿಜೆಪಿ ಮುಖಂಡ ಧನಂಜಯ್ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ काम तुम्ही नारळहून काम हिंडू लेशी काम म्हणजे गॅरंटी लोक मिक्सर रे जर नारळ दाखवून आया बहिणी नारळ पकडून जगत तुम्ही शपथ घेतेशी त्याने पैसे खातले जातात त्याने धरणारच लाज लज्जा सगळी सोडली माणसाई काय बघा माझ्या इलाका ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ಶಾಸಕಿಯವರು ಪ್ರತಿ ಮನೆಯಲ್ಲಿ ಒಂದು ತೆಂಗಿನಕಾಯಿ ತಗೊಂಡು ಹೋಗಿ ಅವ್ರ ಚೇಲಾಗಳು ಜನರ ಕಡೆಯಿಂದ ಆಣೆ ಮಾಡಬೇಕು ನನಗೆ ಊಟ ಆಗಬೇಕು ಆಮೇಲೆ ನಿಮಗೆ ಮಿಕ್ಸರ್ ಕೊಡ್ತೇನೆ ಪಾತ್ರೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಜನರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಮತ್ತು ಈ ತರ ನೀಚ ಕೆಲಸಕ್ಕೆ ಈ ತರ ಜನರು ಮೋಸ ಮಾಡುವಂತ ರಾಜಕಾರಣಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೇನೆ ನಿಜವಾದ ನೀವು ಏನು ಅಭಿವೃದ್ಧಿ ಮಾಡಿದರೆ ಈ ತರ ಪರಿಸ್ಥಿತಿ ಬರ್ತಿರಕ್ಕಿಲ್ಲ ಶಾಸಕಿಯವರೇ ಮೊದಲು ಅಭಿವೃದ್ಧಿ ಮಾಡಿ ಆಮೇಲೆ ಜನರಿಗೆ ಹೋಗಿ ಆನೆ ಮಾಡೋದು ಪರಿಸ್ಥಿತಿ ಬರಂಗಿಲ್ಲ ನೀವೇನು ಮಾಡ್ತಾ ಇದ್ದೀರಲ್ಲ ಇದು ನೀಚ ಕೆಲಸ ನಿಂದರಬೇಕು ಯಾಕೆಂದ್ರೆ ಜನರಿಗೆ ಮೋಸ ಆಗ್ತಾ ಇದೆ ಒಂದು 200-300 ವಸ್ತು ಕೊಟ್ಟು ನೀವು ಓಟ್ ಹಾಕಬೇಕಂತ ಆಣಿ ಮಾಡಿಸ್ತೀರಾ ಥೋ ನಿಮ್ಮಂತ ರಾಜಕೀಯಕ್ಕೆ ಇಂಥ ರಾಜಕೀಯ ಇಡೀ ಜಗತ್ತದಲ್ಲಿ ಯಾರು ಮಾಡಿಲ್ಲ ಇವತ್ತು ಬೆಳಗಾವಿ ಗ್ರಾಮ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಸುಗಂಧಿ ಬೆಳಗಾವಿ ಭಾಗದಲ್ಲಿ ಈ ತರ ಗಿಫ್ಟ್ ಪಾಲಿಟಿಕ್ಸ್ ಇದೆ ಫಸ್ಟ್ ಟೈಮ್ ಅಲ್ಲ ನಾವು ನೋಡ್ತಿರೋದು ವಿಡಿಯೋಸ್ಗಳು ವೈರಲ್ ಆಗಿರೋದು ಈಗ ಏನು ಗಿಫ್ಟ್ಗಳು ಕೊಟ್ಟಿದ್ದಾರಲ್ಲ ಅದ್ರ ಮೇಲೆ ಪರ್ಟಿಕ್ಯುಲರ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಫೋಟೋ ಇದೆಯಾ ಬಿಜೆಪಿ ಮುಖಂಡರು ಆರೋಪ ಮಾಡಿದ್ದಾರಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಕಡೆಯವರೇ ಕೊಡ್ತಾ ಇರೋದು ಅಂತ
ಶರ್ಮಿತಾ ಶೆಟ್ಟಿ ಬೆಳಗಾವಿಯಲ್ಲಿ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದ್ದರೂ ಕೂಡ ಈಗಾಗಲೇ ಚುನಾವಣೆ ಆರಂಭವಾಗಿದೆ. ಹೀಗಾಗಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿ ಅದರ ಮೂಲಕ ಎಲ್ಲರನ್ನು ಕೂಡ ಗಿಫ್ಟ್ ಕೊಡುವ ಕಾರ್ಯಕ್ರಮ ಆರಂಭಿಕೊಡ್ತಕ್ಕಂಥದ್ದು. ಸ್ಥಳೀಯ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗಿಫ್ಟ್ ಕೊಡ್ತಿದ್ದಾರೆ ಅಂತೇಳಿ ಬಿಜೆಪಿ ಈಗ ನೇರ ಆರೋಪ ಮಾಡಿದೆ. ಜೊತೆಗೆ ಏನು ಗಿಫ್ಟ್ಗಳ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾವಚಿತ್ರವು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಅರಿಶಿನ ಕುಂಕುಮ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ರಿಗೂ ಕೂಡ ಟಿಫನ್ ಬಾಕ್ಸ್ ಅನ್ನು ಗ್ರಾಮೀಣ ಮತಕ್ಷೇತ್ರದಲ್ಲಿ ವಿತರಣೆ ಮಾಡಲಾಗಿತ್ತು. ಆದರೆ ಈ ಬಾರಿ ಮಿಕ್ಸಿ ಸೇರಿದಂತೆ ಇತರ ವಸ್ತುಗಳನ್ನು ಕೂಡ ಈ ಬಾರಿ ಕೊಡಲಾಗ್ತಿದೆ. ಪ್ರಮುಖವಾಗಿ ಅನೇಕ ಕಾರ್ಯಕರ್ತರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅನೇಕ ಸಾರ್ವಜನಿಕರು ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ ಕಡೆಯವರು ಸಾರ್ವಜನಿಕರ ಮನೆಗೆ ಹೋಗ್ತಾರೆ, ತೆಂಗಿನಕಾಯಿನ ತಗೊಂಡೋಗಿ ತೆಂಗಿನಕಾಯಿನ ಮುಟ್ಟಿ ನಾವು ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಮತ ಹಾಕ್ತೀವಿ ಅಂತೇಳಿ ಆನೆ ಮಾಡಿದ ಬಳಿಕ ಗಿಫ್ಟ್ ಅನ್ನು ಕೊಡ್ತಕ್ಕಂಥದ್ದು ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಬಿಜೆಪಿ ಮುಖಂಡ ಧನಂಜಯ ಜಾಧವ್ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನೀವು 1600 ಕೋಟಿ ರೂಪಾಯಿ ಅನುದಾನ ತಂದಿದ್ದೇನೆ ಅಂತ ಹೇಳ್ತೀರಿ, ಆದರೆ ಅಷ್ಟೊಂದು ಅನುದಾನ ತಂದು ಅಭಿವೃದ್ಧಿ ಮಾಡಿದರೆ ಯಾಕೆ ನೀವು ಗಿಫ್ಟ್ ಕೊಡೋ ಅನಿವಾರ್ಯತೆ ಇದೆ, ನೇರವಾಗಿ ಚುನಾವಣೆ ಮಾಡಿ ಅಂತೇಳಿ ಈಗ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಮತದಾರರು ಕೂಡ ಅಲ್ಲಲ್ಲಿ ಇದಕ್ಕೆ ಒಂದು ರೀತಿ ವಿರೋಧ ವ್ಯಕ್ತಪಡಿಸತಕ್ಕಂಥದ್ದು. ಯಾಕಂದರೆ ಗಿಫ್ಟ್ ಕೊಡೋದು ಸಾಮಾನ್ಯ, ಆದರೆ ಆಣೆ ಪ್ರಮಾಣ ಮಾಡಿಸ್ಕೊಳ್ಳೋದು ಇದು ಮತದಾರರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ನಾವು ಈ ರೀತಿ ಆಣೆ ಮಾಡಲ್ಲ ಅಂತೇಳಿ ಕೆಲ ಸಾರ್ವಜನಿಕರು ಹೇಳಿದ್ದಾರೆ. ಒಂದು 2-3 ವಿಡಿಯೋಗಳು ಈಗ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಬ್ಬರು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಸಾರ್ವಜನಿಕರಿಗೆ ಹೋಗಿ ಈ ರೀತಿ ಆಮಿಷ ಹೊಡ್ತಾರೆ, ಅವ್ರ ಜೊತೆಗೆ ಏನು ವಾಗ್ವಾದವನ್ನು ಕೂಡ ಸಾರ್ವಜನಿಕರು ನಡೆಸಿರ್ತಕ್ಕಂಥದ್ದು. ನಮ್ಮ ಮನೆ ಮುಂದೆ ರಸ್ತೆ ಸರಿಯಿಲ್ಲ, ಮೊದಲು ರಸ್ತೆ ಮಾಡಿಸಿ ಅಂತೇಳಿ ಅವ್ರನ್ನ ತೀವ್ರ ತರಾಟೆ ತೆಗೆದುಕೊಂಡು ಅಲ್ಲಿಂದ ವಾಪಸ್ ಕಳಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಅಲ್ಲಲ್ಲಿ ಈ ರೀತಿ ಘಟನೆಗಳು ನಡೀತಾ ಇವೆ. ಕಳೆದ 2-3 ತಿಂಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿ ಏನು ಜನರಿಗೆ ಒಂದು ಟಿಫನ್ ಬಾಕ್ಸ್ ಅನ್ನು ವಿತರಣೆ ಮಾಡಿದ್ರು, ಅರಿಶಿನ ಕುಂಕುಮ ಹೆಸರಿನ ಕಾರ್ಯಕ್ರಮ ಮಾಡಿ ಈಗ ಮತ್ತೆ ಇನ್ನು ಮಿಕ್ಸರ್ ಸೇರಿದಂತೆ ಇತರ ವಸ್ತುಗಳು ಕೊಡ್ತಾ ಇದ್ವು. ಗ್ರಾಮೀಣ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆ ಅತ್ಯಂತ ಪ್ರತಿಷ್ಠೆ ಮತ್ತು ಅತ್ಯಂತ ತುರುಸಿನಿಂದ ನಡೆಯಲಿದೆ. ಶರ್ಮಿತಾ ಶೆಟ್ಟಿ ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಅಪ್ಡೇಟ್ಸ್ಗೆ. ವೆಲ್ಕಮ್ ಬ್ಯಾಕ್. ರಾಜ್ಯ ಗೆಲ್ಲಲು ಹೊರಟಿರುವಂತಹ ಜೆಡಿಎಸ್ಗೆ ತವರಿನಲ್ಲೇ ಗೊಂದಲ ಮೂಡಿದೆ. ಹಾಸನದಲ್ಲಿ ಕಗ್ಗಂಟಾಗಿ ಪರಿಣಮಿಸದೆ ಟಿಕೆಟ್ ಹಂಚಿಕೆ, 7 ಕ್ಷೇತ್ರಗಳಲ್ಲಿ 6 ಸ್ಥಾನವನ್ನು ಗೆದ್ದಿದೆ ಜೆಡಿಎಸ್. ಈಗ ಅಭ್ಯರ್ಥಿಗಳ ಚಿಂತೆ ಕಾಡ್ತಾ ಇದೆ. ಈಗ ಫಸ್ಟ್ ಲಿಸ್ಟ್ ಏನು ಅನೌನ್ಸ್ ಆಗಿದೆ ಅಭ್ಯರ್ಥಿಗಳದ್ದು ಜೆಡಿಎಸ್ದು, ಅದರಲ್ಲಿ ಹಾಸನದ ಬಗ್ಗೆ ಬಹಳ ಕುತೂಹಲ ಇತ್ತು. ಯಥಾ ಪ್ರಕಾರ ಹಾಸನದಲ್ಲಿ ಟಿಕೆಟ್ ಅನೌನ್ಸ್ ಆಗಬಹುದು ಅನ್ನೋ ನಿರೀಕ್ಷೆಗಳಿತ್ತು. ಆದರೆ ಹಾಸನ ಅರಸೀಕೆರೆ ಅರಕಲಗೂಡಿನಲ್ಲಿ ಇನ್ನು ಕೂಡ ಟಿಕೆಟ್ ಹಂಚಿಕೆ ಗೊಂದಲ ಮುಂದುವರೆದಿರೋದ್ರಿಂದ ಮೊದಲ ಪಟ್ಟಿಯಲ್ಲಿ ಹಾಸನ ಕ್ಷೇತ್ರದಲ್ಲಿ ಅಂದರೆ ಹಾಸನ ಓವರ್ಆಲ್ ಜಿಲ್ಲೆಯಲ್ಲಿ ಯಾರ್ಯಾರು ಅಭ್ಯರ್ಥಿಗಳು ಅಂತ ಜೆಡಿಎಸ್ ಕಡೆಯಿಂದ ಘೋಷಣೆ ಆಗಿಲ್ಲ. ಈಗ ಹಾಸನ ಜಿಲ್ಲೆಯಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಅದಲು ಬದಲಾವಣೆ ಆಗುವಂಥ ಚಾನ್ಸಸ್ ಇದೆ. ಅಭ್ಯರ್ಥಿಗಳು HD ರೇವಣ್ಣ ಸ್ಪರ್ಧೆ ಮಾಡುವಂಥ ಕ್ಷೇತ್ರ ಕೂಡ ಬದಲಾವಣೆ ಆಗುವಂಥ ಚಾನ್ಸಸ್ ಇದೆಯಂತೆ. ಜನವರಿ 17ರ ನಂತರ ಹಾಸನದ ಎಲ್ಲ ಕ್ಷೇತ್ರಗಳ ಟಿಕೆಟ್ ಫೈನಲ್ ಆಗುತ್ತೆ ಅಂತ ಗೊತ್ತಾಗಿದೆ. ಟಿಕೆಟ್ ಫೈನಲ್ ಮಾಡೋದಾಗಿ HD ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಟಿಕೆಟ್ ಗೊಂದಲದಿಂದಾಗಿ ಹಾಸನದಲ್ಲಿ ಪಂಚರತ್ನ ಯಾತ್ರೆಗೂ ಕೂಡ ಕೊಕ್ಕನ್ನು ನೀಡಲಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ, ಒಂದು ಕಡೆ HD ರೇವಣ್ಣ ಅವರ ಪತ್ನಿ ಭವಾನಿ ಅವರ ಸ್ಪರ್ಧೆ ಎಲ್ಲಿಂದ ಅಂತ ಒಂದು ಕುತೂಹಲ, ಅದು ಒಂದು ಗೊಂದಲ ಇತ್ತು. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಶಿವಲಿಂಗೇಗೌಡರು JDSನಿಂದ ಅಂತರವನ್ನು ಕಾಯ್ದುಕೊಂಡಿರೋದ್ರಿಂದ ಅವ್ರಿಗೆ ಮತ್ತೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಗೊಂದಲ. ಇನ್ನೊಂದು ಕಡೆ ರೇವಣ್ಣ ಅವರ ಕ್ಷೇತ್ರ ಅದಲು ಬದಲಾವಣೆ. ಈ ಎಲ್ಲ ಫ್ಯಾಕ್ಟರ್ಗಳಿಂದ ಹಾಸನ ಜಿಲ್ಲೆಯಲ್ಲಿ ಈಗ JDS ಅಭ್ಯರ್ಥಿಗಳನ್ನ ಯಾರ್ಯಾರು ಮಾಡಬೇಕು ಅಂತ ಒಂದು ಚಿಂತೆ ಕಾಡ್ತಾ ಇದೆ. ಈ ಗೊಂದಲಗಳಿಗೆ ಫುಲ್ ಸ್ಟಾಪ್ ಯಾವಾಗ ಬೀಳ್ಬೋದು ಕೃಷ್ಣಮೂರ್ತಿ? ಹೌದು ಶರ್ಮಿತಾ, ನೀವ್ ಹೇಳ್ತಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯ. ರಾಜ್ಯವನ್ನೇ ಗೆಲ್ಲಕ್ಕೆ ಹೊರಟಿರ್ತಕ್ಕಂತಹ JDSಗೆ ಈಗ ಕೃಷ್ಣಮೂರ್ತಿ ನಿಮ್ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನಾನು ಹೇಳ್ದಂಗೆ ರೇವಣ್ಣ ಕುಟುಂಬ ಈಗ ರೇವಣ್ಣ ಅವರು ನಿಂತ್ಕೋತಾರೆ ಆಬ್ವಿಯಸ್ಲಿ. ಇನ್ನೊಂದು ಕಡೆ ಭವಾನಿ ರೇವಣ್ಣ ಅವ್ರಿಗೂ ಟಿಕೆಟ್ ಕೊಡಬೇಕು ಯಾವ ಕ್ಷೇತ್ರದಿಂದ ಅಂತ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಈ ಗೊಂದಲ ಈಗ ಫ್ಯಾಮಿಲಿ ಮಧ್ಯದಲ್ಲಿದ್ರೆ, ಇನ್ನೊಂದು ಕಡೆ ಆಲ್ರೆಡಿ JDSನಿಂದ ಸ್ಪರ್ಧೆ ಮಾಡಿ ಗೆದ್ದಿರುವಂಥ ಶಿವಲಿಂಗೇಗೌಡರು ಅಂತರವನ್ನು ಕಾಯ್ದುಕೊಂಡಿರೋದ್ರಿಂದ ಸೊ ಆ ಪ್ಲೇಸಿಗೆ ಯಾರನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಗೊಂದಲಗಳಿದೆ. ಇದೇ ವಿಷಯವಾಗಿ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಪ್ಲೀಸ್ ಗೋ ಹೆಡ್ ಕೃಷ್ಣಮೂರ್ತಿ. ಹೌದು ಶರ್ಮಿತಾ, ಹಾಸನದ ಟಿಕೆಟ್ ಹಂಚಿಕೆ ಈಗ JDSಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಒಂದ್ ಕಡೆ ರಾಜ್ಯವನ್ನೇ ಸುತ್ತಿ ಆಡಳಿತಕ್ಕೆ ತರ್ತೀನಿ ಎಂಬಂತಹ
ಹಠವನ್ನ ಹಿಡಿದು ಜೆಡಿಎಸ್ ನ ವರಿಷ್ಠ ಆಗಿರ್ತಕ್ಕಂತಹ ಕುಮಾರಸ್ವಾಮಿ ಅವರು ಹೋರಾಟವನ್ನು ನಡೆಸಿದ್ರೆ ಹಾಸನ ಜೆಡಿಎಸ್ ನ ತವರು ಏನಿದೆ ಇಲ್ಲೇ ಜೆಡಿಎಸ್ ಗೆ ಟಿಕೆಟ್ ಹಂಚಿಕೆಯಲ್ಲಿ ಕಗ್ಗಂಟಾಗಿದೆ. ಹಾಸನದ ಮೂರು ಕ್ಷೇತ್ರಗಳಾಗಿರ್ತಕ್ಕಂತಹ ಅರಸೀಕೆರೆ, ಅರಕಲಗೂಡು ಮತ್ತು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಇನ್ನೂ ಕೂಡ ಟಿಕೆಟ್ ಹಂಚಿಕೆ ಗೊಂದಲ ನಿವಾರಣೆ ಆಗಿಲ್ಲ. ಮೊದಲ ಪಟ್ಟಿ ಏನಿದೆ, 93 ಜನರ ಮೊದಲ ಪಟ್ಟಿಯಲ್ಲೇ ಈ ಹಾಸನ ಕ್ಷೇತ್ರದ ಹಾಸನದ ಎಲ್ಲಾ ಕ್ಷೇತ್ರಗಳ ಹೆಸರು ಇರುತ್ತೆ ಎಂಬಂತಹ ಹೇಳಿಕೆಯನ್ನ ಮೊದಲು ಜೆಡಿಎಸ್ ನ ವರಿಷ್ಠರು ನೀಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಶಾಸಕನ ಹೆಸರು ಕೂಡ ಇಲ್ಲ ಆಕಾಂಕ್ಷಿಗಳ ಹೆಸರು ಕೂಡ ಈಗ ಹೊರಗಡೆ ಬಂದಿಲ್ಲ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮೊದಲು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇ ಉಸ್ತುವಾರಿಯನ್ನು ತಗೊಳ್ತೀನಿ, ಈ ಕ್ಷೇತ್ರದಲ್ಲಿ ಬಂದು ಓಡಾಟವನ್ನು ನಡೆಸ್ತೀನಿ, ಈ ಕ್ಷೇತ್ರದಲ್ಲಿ ಬಿಜೆಪಿ ಎಂಎಲ್ಎ ಎಂದರೆ ಇವರನ್ನು ಸೋಲ್ಸೆ ಸೋಲಿಸ್ತೀನಿ ಎಂಬಂತಹ ಪಣವನ್ನು ತೊಟ್ಟಿದ್ರು. ಆದ್ರೆ ಇದೀಗ ಕುಮಾರಸ್ವಾಮಿ ಮತ್ತು ರೇವಣ್ಣನವರ ಕುಟುಂಬದಲ್ಲೇ ಈ ಒಂದು ರಾಜಕೀಯ ಶುರುವಾಗಿರೋದ್ರಿಂದ ಭವಾನಿ ರೇವಣ್ಣ ಅವರು ಹಾಸನ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ರು. ಈಗ ಹಾಸನ ಕ್ಷೇತ್ರದಲ್ಲಿ ರೇವಣ್ಣನವರು ಸ್ಪರ್ಧೆ ಮಾಡ್ತಾರೆ ಎಂಬಂತಹ ವಿಚಾರ ಈಗ ಕೇಳಿ ಬರ್ತಿದೆ. ಹೊಳೆನರಸೀಪುರ ಕ್ಷೇತ್ರದಲ್ಲಿ ಭವಾನಿ ರೇವಣ್ಣ ಸ್ಪರ್ಧೆ ಮಾಡಿದ್ರೆ ಅರಸೀಕೆರೆ ಕ್ಷೇತ್ರದಲ್ಲಿ ಶಾಸಕ ಶಿವಲಿಂಗೇಗೌಡ ಏನಿದ್ದಾರೆ ಈಗಾಗಲೇ ಒಂದು ಕಾಲನ್ನ ಹೊರಗಡೆ ಇಟ್ಟಿದ್ದಾರೆ, ಕಾಂಗ್ರೆಸ್ಗೆ ಹೋಗುವ ನಿರೀಕ್ಷೆ ಇದೆ ಎಂಬಂತಹ ಹೇಳಿಕೆಗಳು ಎಲ್ಲ ಕಡೆ ನಿಚ್ಚಳ ಆಗ್ತಿದೆ. ಕೆಪಿಸಿಸಿ ರಾಜ್ಯ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂತಹ ಧ್ರುವನಾರಾಯಣ ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಅರಸೀಕೆರೆ ಶಾಸಕ ಈಗ ನಮ್ಮ ಕಾಂಗ್ರೆಸ್ ನ ಸೇರ್ತಾರೆ ಎಂಬಂತಹ ಮಾಹಿತಿಯನ್ನ ಈಗಾಗಲೇ ನೀಡಿರ್ತಕ್ಕಂಥದ್ದು. ಅರಕಲಗೂಡಿನಲ್ಲಿ ಎಡಿ ರಾಮಸ್ವಾಮಿ ಈಗಾಗಲೇ ಜೆಡಿಎಸ್ ನಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಯಾವುದೇ ರೀತಿಯಿಂದ ಹಿಂದೆ ನಡೆದಿರತಕ್ಕಂಥ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗಿಯಲ್ಲ. ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯಲ್ಲಿ ನೋಡೋದಾದ್ರೆ ಒಂದು ಮಾದರಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಜೆಡಿಎಸ್ ಹಾಸನದಿಂದ ತೋರಿಕೆ ಆಗ್ತಾ ಇತ್ತು. ಆದ್ರೆ ಇದೀವರೆಗೂ ಕೂಡ ಯಾವುದೇ ಆಕಾಂಕ್ಷಿಗಳಿಗೆ ಮೂರು ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳ ಪಟ್ಟಿನ ರಿಲೀಸ್ ಆಗಿಲ್ಲ ಮತ್ತು ಅಲ್ಲಿನ ಕಾರ್ಯಕರ್ತರಿಗೆ ಗೊಂದಲನ ನೋಡಿದ್ರೆ ಮುಂದೆ ಇದು ಕಗ್ಗಂಟಾಗಿ ಪರಿಣಮಿಸುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿರ್ತಕ್ಕಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.